ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ಇದೀಗ ವಾರ್ತೆಗಳು ಆಫ್ಟರ್ ಕರೋನಾ ಸರ್ಕಾರದ ನಿಯಮಾವಳಿಯನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು ಎಎಸ್ಬಿ ನಿಖಿಲ್ ಬಿ ಹೇಳಿಕೆ ಬಟ್ಕಳ ತಾಲೂಕಿನಲ್ಲಿ ಪ್ರತಿಯೊರ್ವರು ಕೂಡ ಸರ್ಕಾರದ ನಿಯಮಾವಳಿಯನ್ನು ಪಾಲಿಸಿಕೊಂಡು ಕೋವಿಡ್ 19 ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸುವುದು ಕಡ್ಡಾಯವಾಗಿದೆ ಎಂದು ಎಎಸ್ಬಿ ನಿಖಿಲ್ ಬಿ ಹೇಳಿದರು ಅವರು ತಾಲೂಕಿನ ಅರ್ಬನ್ ಬ್ಯಾಂಕ್ ಸಭಾಂಗಣದಲ್ಲಿ ಕರೆಯಲಾದ ದೇವಸ್ಥಾನ ಮಸೀದಿ ಚರ್ಚ್ ಆಡಳಿತ ಸಮಿತಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಾ ಸರ್ಕಾರದ ನಿರ್ದೇಶನದಂತೆ ಈಗಾಗಲೇ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ಭಕ್ತರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಆದರೆ ಇಲ್ಲಿ ಸರ್ಕಾರದ ಮಾರ್ಗಸೂಚಿ ಉಲ್ಲಂಘನೆ ಪ್ರಕರಣ ಕಂಡುಬಂದಲ್ಲಿ ಆಡಳಿತ ಕಮಿಟಿಯ ಮೇಲೆ ಪ್ರಕರಣ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು ದೇವಸ್ಥಾನ ಚರ್ಚ್ ಹಾಗೂ ಮಸೀದಿಗೆ ಬರುವವರು ಕಡ್ಡಾಯವಾಗಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು ಜೊತೆಗೆ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕೂಡ ಕಡ್ಡಾಯವಾಗಿದೆ ಎಂದರು 10 ವರ್ಷದೊಳಗಿನ ಮಕ್ಕಳು 65 ವರ್ಷದ ಮೇಲಿನ ವೃದ್ಧರು ಗರ್ಭಿಣಿಯರು ಪ್ರಾರ್ಥನಾ ಸ್ಥಳಕ್ಕೆ ಬರುವುದು ನಿಷೇಧಿಸಲಾಗಿದೆ ಈ ಎಲ್ಲ ಆದೇಶವನ್ನು ಧಾರ್ಮಿಕ ಕೇಂದ್ರಗಳ ಆಡಳಿತ ಮಂಡಳಿ ಪಾಲಿಸಬೇಕು ಎಂದು ಹೇಳಿದರು ಸಹಾಯಕ ಆಯುಕ್ತರಾದ ಎಸ್ ಭರತ್ ಮಾತನಾಡಿ ಪಟ್ಟಣದಲ್ಲಿ ಸೋಶಿಯಲ್ ರಿಪೋರ್ಟಿಂಗ್ ಹೆಚ್ಚಾಗಬೇಕಾಗಿದೆ ಪಟ್ಟಣಕ್ಕೆ ಹೊಸಬರು ಯಾರೇ ಬಂದರೂ ಅಧಿಕಾರಿಗಳಿಗೆ ತಿಳಿಸಬೇಕಾಗಿದ್ದು ಹೋಮ್ ಕ್ವಾರಂಟೈನ್ ನಲ್ಲಿದ್ದವರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಬರಬಾರದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಂಜಿಂ ಮುಖಂಡ ಇನಾಯತುಲ್ಲಾ ಶಾಬಂದ್ರಿ ಸಂಜೆ 7 ಗಂಟೆಯ ನಂತರ ಲಾಕ್ಡೌನ್ ಇರುವುದರಿಂದ 8 ಗಂಟೆಯ ನಮ್ಮ ನಮಾಜ್ಗೆ ತೊಂದರೆಯಾಗುತ್ತದೆ ಸ್ವಲ್ಪ ಸಹಕಾರ ನೀಡಿ ಎಂದು ಹೇಳಿದರು ಇದನ್ನು ಕೇಳಿಸಿಕೊಂಡ ಎಎಸ್ಪಿ ನಿಖಿಲ್ ಬಿ ಅವರು ಸ್ವಲ್ಪ ದಿನ ನಮಗೆ ಸಹಕಾರ ಕೊಡಿ ಮುಂದೆ ಎಲ್ಲವೂ ಸರಿಯಾಗಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಶಂಕರ್ ಶೆಟ್ಟಿ ಪಟ್ಟಣದಲ್ಲಿ ಮದುವೆ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದಾಗ ಈ ಬಗ್ಗೆ ಜಿಲ್ಲಾಡಳಿತದ ಜೊತೆ ಚರ್ಚಿಸಲಾಗುವುದು ಎಂದು ಸಹಾಯಕ ಆಯುಕ್ತರಾದ ಭರತ್ ಸೆಲ್ವಂ ಹೇಳಿದರು ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್ ಶಿರಾಲಿ